ಬೆಂಗಳೂರಿನ ಪಿಎಫ್ಐ ಕಚೇರಿಯಲ್ಲೂ ಕೂಡ ಓಕೆ ಬೆಂಗಳೂರಿನ ಫ್ರೆಜರ್ ಟೌನ್ ನಲ್ಲಿರುವಂತ ಪಿಎಫ್ಐ ಕಚೇರಿ ಮೇಲೂ ಕೂಡ ರೈಡ್ ಆಗಿದೆ ಬೆಳಗ್ಗೆ 4:30 ರ ಸಂದರ್ಭದಲ್ಲಿ ಇಲ್ಲೂ ಕೂಡ ಆಫೀಸ್ ಏನಿದೆ ಪಿಎಫ್ಐ ಆಫೀಸ್ ಅಲ್ಲೂ ರೈಡ್ ಮಾಡಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಬಂದೋಬಸ್ತ್ ಕೂಡ ಪಿಎಫ್ಐ ಕಚೇರಿ ಮುಂದಿದೆ ಬೆಂಗಳೂರಿನ ಪಿಎಫ್ಐ ಕಚೇರಿ ಮೇಲೂ ಕೂಡ ಇನ್ನ ರೈಡ್ ಮಂಗಳೂರಿನಲ್ಲಿ ನೋಡಿದ್ವಿ ನಾವು ಮಂಗಳೂರಿನಲ್ಲಿ ನೋಡಿದ್ವಿ ಈಗ ಬೆಂಗಳೂರಿನಲ್ಲೂ ಕೂಡ ಆಫೀಸ್ ಗಳ ಮೇಲೆ ರೈಡ್ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾರುತಿ ನೀಡುತ್ತಾರೆ ಮಾರುತಿ ರೈಡ್ ಕಂಟಿನ್ಯೂ ಆಗಿದೆಯಾ ಅಥವಾ ಸದ್ಯಕ್ಕೆ ಮುಗಿದಿದೆಯಾ ಪಿಎಫ್ಐ ಕಚೇರಿ ಮುಂದೆ ಈಗ ಬೆಂಗಳೂರಲ್ಲಿ ಖಂಡಿತ ವಿದ್ಯಾ ಇನ್ನು ಇಲ್ಲಿ ಬೆಳಗ್ಗೆ 4 ವರೆಗೆ ಬಂದಂತ ಅಧಿಕಾರಿಗಳು ಇನ್ನು ಸಹ ತಪಾಸಣೆ ಮುಂದುವರಿಸುತ್ತಿದ್ದಾರೆ ದೃಶ್ಯಗಳನ್ನು ನೋಡಬಹುದು ಇದು ಪ್ರೆಸರ್ ಟೌನ್ ನಲ್ಲಿರುವಂತ ಪಿಎಫ್ಐ ಅವರಿಗೆ ಸೇರಿದಂತ ಒಂದು ಕಚೇರಿ ಇಲ್ಲಿ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಮೀಡಿಯಾಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಚೇರಿನ ಮಾಡ್ಕೊಂಡಿರುವಂತದ್ದು ಈಗ ಬೆಳಗಿನ ಜಾವ 4:05 ಗಂಟೆಗೆ ಸುಮಾರಿಗೆ ಎನ್ಐ ತಂಡದ 3 ಇನೋವಾ ಕಾರ್ಗಳಲ್ಲಿ ಇಲ್ಲಿಗೆ ಅಧಿಕಾರಿಗಳ ತಂಡ ದಾಳಿ ನಡೆಸುತ್ತೆ ದಾಳಿಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ ಕೆಎಸ್ಆರ್ಪಿ ತುಕಡಿಯನ್ನು ಸಹ ಇಲ್ಲಿ ನಿಯೋಜನೆ ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಮಂಗಳೂರಲ್ಲಿ ಆಗಿರಬಹುದು ಬೇರೆ ಕಡೆ ದಾಳಿ ನಡೆದ ಸಂದರ್ಭದಲ್ಲಿ ಗೋ ಬ್ಯಾಕ್ ಎನ್ಐ ಅಂತ ಪ್ರತಿಭಟನೆಗಳಾಯಿತು ಇಲ್ಲಿ ಯಾವುದೇ ರೀತಿಯ ಆ ರೀತಿ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡು ಈಗ 3 ಇನೋವಾದಲ್ಲಿ ಬಂದಿರುವಂತ ಅಧಿಕಾರಿಗಳ ತಂಡ ಕಚೇರಿಯ ಒಳಭಾಗದಲ್ಲಿ ತಪಾಸಣೆ ಕಾರ್ಯ ಮುಂದುವರಿಸಿದ್ದಾರೆ ಯಾಕಂದ್ರೆ ಇಲ್ಲಿ ಇವರು ಇಲ್ಲಿ ಸೋಶಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳನ್ನು ಇಟ್ಕೊಂಡಿರುವಂತ ಮಾಹಿತಿ ಮತ್ತೆ ಇದರ ಜೊತೆಗೆ ಬೇರೆ ಏನು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಏನೋ ಭಾಗಿಯಾಗಿರುವಂತ ಸಾಧ್ಯತೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ದಾಖಲಾತಿಗಳು ಸಿಗಬಹುದು ಅನ್ನೋದರ ಬಗ್ಗೆನೂ ಸಹ ಈಗ ಹೆಚ್ಚಿನ ತಪಾಸಣೆ ನಡೆಸುತ್ತಿರುವಂತದ್ದು ಬೆಳಗಿನ ಜಾವ ಅಂದ್ರೆ ಸರಿಸುಮಾರು ಈಗಾಗಲೇ 9 ಕಾಲ ಆಗಿರೋದ್ರಿಂದ 5 ಗಂಟೆಗಿಂತ ಹೆಚ್ಚಿನ ಕಾಲ ಈಗ ತಪಾಸಣೆ ನಡೆಯುತ್ತಿರುವಂತದ್ದು ಹೀಗಾಗಿ ಇಲ್ಲಿ ಯಾವ ದಾಖಲೆಗಳು ಸಿಗುತ್ತೆ ಅದರ ಬಗ್ಗೆನೂ ಸಹ ಪರಿಶೀಲನೆ ನಡೆಸುತ್ತಿರುವಂತ ಎನ್ಐ ಅಧಿಕಾರಿಗಳು 5 ಗಂಟೆಗಳ ಆಗಿದ್ರೂ ಸಹ ಇನ್ನು ತಪಾಸಣೆ ಮುಂದುವರೆದಿದೆ ಸದ್ಯ 3 ಇನೋವಾ ಕಾರ್ಗಳಲ್ಲಿ ಅಧಿಕಾರಿಗಳ ತಂಡ ಬಂದು ತಪಾಸಣೆ ಕಾರ್ಯ ಮುಂದುವರಿಸುತ್ತಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲೂ ತಪಾಸಣೆ ನಡೆಸುತ್ತಿರುವಂತ ಅಧಿಕಾರಿಗಳು ಬೆಂಗಳೂರಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಚೇರಿಗೆ ದಾಳಿ ನಡೆಸಿ ಇಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಅನ್ನೋದರ ಬಗ್ಗೆ ಪರಿಶೀಲನೆ ಮುಂದುವರಿಸಿರುವಂತದ್ದು ವಿದ್ಯಾ ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗೆ ನಾವು ಇಲ್ಲಿ ತನಕ ಮಂಗಳೂರಿನಲ್ಲಿರುವಂತಹ ನೆಲ್ಲಿಕಾಯಿ ರಸ್ತೆ ಅಂತ ಏನಿದೆ ಅಲ್ಲಿರೋ ಪಿಎಫ್ಐ ಎಸ್ಡಿಪಿಐ ಕಚೇರಿ ಮೇಲೆ ಮಾತ್ರ ರೈಡ್ ಅಂದ್ಕೊಂಡಿದ್ವಿ ಇಲ್ಲ ಬೆಂಗಳೂರಿನಲ್ಲಿರೋ ಆಫೀಸ್ ಅಥವಾ ಕಚೇರಿಗಳ ಮೇಲೂ ಕೂಡ ರೈಡ್ ಆಗಿದೆ